अशोक सिक्किदेनम्मा इल्ल चिक्कप्प गुरुगळे ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಚಿರು ಹೋದಾಗಿಂದ ಒಂದಲ್ಲ ಒಂದು ತೊಂದರೆಗಳು ಆಗ್ತಾನೆ ಇದೆ ಗುರುಗಳೇ ಹೌದು ಗುರುಗಳೇ ನಂದ ಗೋಕುಲ ಇದ್ದಾಗಿತ್ತು ನಮ್ಮನೆ ಈಗ ಇಂತ ಕೆಟ್ಟ ಪರಿಸ್ಥಿತಿ ತಲುಪಿದೆ ಶುಭ ಕಾರ್ಯಗಳಲ್ಲಿ 108 ವಿಘ್ನಗಳು ಗರಿಷ್ಠ ಮನುಷ್ಯರಿಂದ ಶುರುವಾದ್ರೆ ಇಂತ ಕಾರ್ಯಗಳಲ್ಲಿ 108 ವಿಘ್ನಗಳು ಕಾಣದ ಶಕ್ತಿಗಳಿಂದಲೇ ಶುರುವಾಗುತ್ತೆ ಕಾಣದ ಶಕ್ತಿ ಅಂದ್ರೆ ಏನು ಗುರುಗಳೇ ಚಿರು ಗುರುಗಳೇ ನಿಮ್ಮ ಮಾತಿನ ಅರ್ಥ ಚಿರುಗೆ ಆತ್ಮಕ್ಕೆ ಶಾಂತಿ ಸಿಗೋದು ಅವನಿಗೆ ಬೇಡವಾಗಿದೆ ಹುಟ್ಟು ಮಗು ಅದು ನೂರಾರು ಕನಸುಗಳನ್ನು ಕಂಡಿರುತ್ತೆ ಏನನ್ನೋ ಕಳ್ಕೊಂಡಿರುತ್ತೆ ಇನ್ನು ಏನನ್ನೋ ಪಡಕೋಬೇಕು ಅನ್ನೋ ಆಸೆ ಪಟ್ಟಿರುತ್ತೆ ಅದಕ್ಕೆ ಸೂಕ್ಷ್ಮವಾಗಿ ಈ ರೀತಿ ಎಲ್ಲ ಆಗ್ತಾ ಇದೆ ಅಂದ್ರೆ ನಾವು ಶ್ರಾದ್ಧ ಮಾಡ್ತಾ ಇರೋದು ಅವನ ಪ್ರಕಾರ ತಪ್ಪ ಗುರುಗಳೇ ಚಿಕ್ಕ ಮಕ್ಕಳು ಹಠ ಮಾಡುತ್ತವೆ ಬೇಡವಾಗಿರೋದನ್ನೆಲ್ಲ ಬೇಕು ಅನ್ನುತ್ತವೆ ಬೇಕಾಗಿರೋದನ್ನೆಲ್ಲ ಬೇಡ ಅನ್ನುತ್ತವೆ ಹಾಗಂತ ನಾವು ಸುಮ್ಮನೆ ಇರಕ್ಕಾಗುತ್ತಾ ಇಂದ್ರ ಪ್ರಸಾದ್ ಎಲ್ಲ ಸರಿ ಹೋಗಬೇಕು ಅಂದ್ರೆ ಅಂತಿಮ ಸಂಸ್ಕಾರ ಆಗಲೇಬೇಕು ಇದಕ್ಕೆ ನಾವು ವಿಳಂಬ ಮಾಡೋದು ಬೇಡ ಎಲ್ಲ ಸಿದ್ಧತೆಗಳನ್ನು ಶುರು ಮಾಡ್ಕೊಳ್ಳಿ ಚಿರು ಫೋಟೋನ ಮಂಡಲದ ಮಧ್ಯೆ ಇಡಿ ಸರಿ ಗುರುಗಳೇ ಮಾಲಾ ಏನಾದರೂ ಆಗ್ತಾನೆ ಇರುತ್ತಲ್ಲ ಬಾಬಾ ದೇವ್ರೆ ಸಮಯ ಇನ್ನೂ ನನ್ನ ಪರವಾಗಿ ಇದೆಯಲ್ಲ ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ ನಾವು ಅಲ್ಲಿಗೆ ರೀಚ್ ಆಗೋ ಹೊತ್ತಿಗೆ ತಡ ಆದ್ರೆ ಅಷ್ಟೇ ಸಾಕಪ್ಪ ಕುರುಗಳು ಹೇಳ್ದಾಗೆ 12 ಗಂಟೆ 18 ನಿಮಿಷ ಮೀರ್ ಹೋದ್ರೆ ಚಿರು ಶ್ರಾದ್ದ ನಿಂತೋಗುತ್ತೆ ಆಗ ಚಿರು ನನ್ನ ಜೊತೆಲೇ ಇರ್ತಾನೆ ಅವನು ನನ್ನ ಬಿಟ್ಟು ಹೋಗೋದಿಲ್ಲ ಚಿರು 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 ಮಾತಾಡೋ ಕಂದ ನನ್ನ ಮೇಲೆ ಕೋಪನಾ ಸಮಯ ಮೀರ್ ಹೋಗ್ತಿದೆ ಅಮ್ಮ ಹೇಗೆ ಶ್ರಾದ್ಧಕಾರ ನಿಲ್ಲಿಸ್ತಾಳೆ ಅಂತ ಯೋಚನೆ ಮಾಡ್ತಿದ್ಯಾ ಈ ಕಾರ್ಯ ನಿಲ್ಲಿಸಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ
ಬನ್ನಿ. ಮಾಡ್ಕೋಬೇಡ ಕಣು, ನಾ ಹೋಗೋಷ್ಟರಲ್ಲಿ ಶ್ರಾದ್ದ ಕಾರ್ಯದ ಸಮಯ ಮೀರೋಗುತ್ತೆ. ಗುರುಗಳು ಹೇಳಿದ್ದಾರೆ ಶ್ರಾದ್ದ ಕಾರ್ಯದ ಸಮಯ ಮೀರೋದ್ರೆ ಶ್ರಾದ್ದ ನಡೆಯೋದಿಲ್ಲ ಅಂತ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಚಿರು, ನಿಂದಮ್ಮ ಯಾ ಅಂತ ತಿನ್ಕಣೋ, ಸುಮ್ಮನೆ ಇರೋ. ನಿಮ್ಮಪ್ಪ ನೋಡಿದ್ರೆ ನಾವು ಅಂದ್ಕೊಂಡಿರೋದೆಲ್ಲ ಹಾಳಾಗೋಗುತ್ತೆ. ಇಷ್ಟು ದಿನನೇ ವೆಯ್ಟ್ ಮಾಡಿದ್ಯಂತೆ, ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕಂದ ನೋಡು, ನಾನು ಖಂಡಿತ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಾತು ನಂಬು ಕಂದ. ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಪಿಕ್ಕಪ್ಪ ಅಶೋಕ್, ರಿಸೀವ್ ಮಾಡು. ಬೇಡ ಬೇಡ, ರಿಸೀವ್ ಮಾಡೋದೇ ಬೇಡ. ರಿಸೀವ್ ಮಾಡಿದ್ರೆ ಬೇಗ ಬನ್ನಿ ಅಂತ ಹೇಳ್ತಾರೆ. ಅಶೋಕ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಅಶೋಕ್ ಈಗಾಗಲೇ ಟೆನ್ಷನಲ್ಲಿದ್ದಾರೆ. ಅವ್ರು ಏನಾದರೂ ಬೇಗ ಬನ್ನಿ ಅಂತ ಹೇಳಿದ್ರೆ ಇವ್ರ ಕಾರ್ನ ಇನ್ನಷ್ಟು ಫಾಸ್ಟಾಗಿ ಓಡಿಸ್ಕೊಂಡು ಹೊರಟೋಗ್ತಾರೆ. ಅರೆ, ಸ್ವಿಚ್ ಆಫ್ ಬರ್ತಾ ಇದೆ. ಚಿಕ್ಕಪ್ಪ! ಏನಮ್ಮ? ಅಶೋಕ್ ಫೋನ್ ಇಷ್ಟೊತ್ತು ಹಿಂಗಾಗ್ತಿತ್ತು, ಈಗ ಮತ್ತೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ರನ್ನ ಬೇರೆ ಕಾರಲ್ಲಿ ಬನ್ನಿ ಅಂತ ಹೇಳಿದ್ದೆ, ದೊಡ್ಡ ತಪ್ಪಾಯ್ತಮ್ಮ. ಮಗನ ಶ್ರಾದ್ದ ಕಾರ್ಯ ನಡೀತಾ ಇದೆ, ತಂದೆ ಅನ್ನಿಸ್ಕೊಂಡವನು ಇನ್ನೂ ಬಂದಿಲ್ಲ. ಈ ಅಶೋಕನಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲಮ್ಮ. ಅವತ್ತು ರಾಯರ ದೇವಸ್ಥಾನಕ್ಕೆ ಹೋಗುವಾಗ ಅವನ ಜೊತೆಲಿ ಇದ್ದಿದ್ರೆ ಇವತ್ತು ಚಿರು ಶ್ರಾದ್ದಕ್ಕೆ ನಾವಿಲ್ಲಿ ನಿಲ್ಲೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲ, ಲೇಟ್ ಆಗ್ತಿದೆ ಅಂತ ಗೊತ್ತಿದ್ದು ಒಂದು ಫೋನ್ ಮಾಡಬೇಕು ಅಂತ ಅನ್ಸಲ್ವಾ ಅವನಿಗೆ? ಪಾಪ, ಅವನಿಗೆ ಅಲ್ಲೇನು ಟೆನ್ಷನ್ ಆಗಿದ್ದು ಏನೋ. ಅಲ್ಲಮ್ಮ, ಈಗಲೇ 11:45 ಆಯಿತು, ಗುರುಗಳು ಕಾಯ್ತಾ ಕೂತಿದ್ದಾರೆ. ನನಗೇನು ಮಾಡಬೇಕು ಅಂತಾನೆ ತೋರಿಸ್ತಿಲ್ಲಮ್ಮ. ಒಂದು ಕೆಲಸ ಮಾಡಲ, ನಾನೇ ಕಾರ್ ತೊಗೊಂಡು ಹೋಗಿ ನೋಡ್ಕೊಂಡು ಬಂದ್ಬಿಡ್ಲಾ? ಬೇಡ ಚಿಕ್ಕಪ್ಪ, ಬೇಡ. ನೀವು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವರೇ ಇಲ್ಲಿಗೆ ಬರ್ತಾರೇನೋ. ಆಮೇಲೆ ನೀವು ಇಲ್ಲಿಲ್ಲ ಅಂದರೆ? ನಾನು ಇಲ್ಲದೆ ಹೋದರೂ ಪರವಾಗಿಲ್ಲಮ್ಮ, ಈ ಕಾರ್ಯಕ್ಕೆ ಅಶೋಕ ಇಂಪಾರ್ಟೆಂಟು. ಬೇಡ ಚಿಕ್ಕಪ್ಪ, ನೀವು ಹೋಗೋದು ಬೇಡ, ಅವ್ರು ಇನ್ನೇನು ಬಂದ್ಬಿಡ್ತಾರೇನೋ. ಆರ್ತಿಗೆ ಫೋನ್ ಮಾಡಿದ್ಯಾನಮ್ಮ? ಹಾಂ, ನಾನು ಆಗಲೇ ಅವಳಿಗೆ ಕಾಲ್ ಮಾಡಿದೆ, ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ಮೊಬೈಲ್ನ ಮನೇಲೇ ಬಿಟ್ಟು ಬಂದಿರಬೇಕು. ಇನ್ನು ಜೈಸಿಮ್ಮ ಅಂತೂ ಮೊಬೈಲೇ ಯೂಸ್ ಮಾಡಲ್ಲ, ಎಲ್ಲ ನಮ್ಮ ಕರ್ಮನಮ್ಮ. ನೋಡಿದ್ಯ ಚಿರು, ನಾನು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ನೋಡು. ಕೋಪದಲ್ಲಿ ಏನೇನೋ ನಿರ್ಧಾರ ತಗೊಂಡು ತಪ್ಪು ಮಾಡಬೇಡ ಚಿರು, ನಾನು ಹೇಳೋದು ಕೇಳಿಸ್ತಿದ್ಯಾ? ಒಬ್ಬಳೆ ಯಾರ ಹತ್ರ ಮಾತಾಡ್ತಿದ್ಯಾ? ಏನಿಲ್ಲ, ಯಾರೂ ಇಲ್ಲ. ಸರಿ ರೀ, ನಾನು ನಿಮ್ಮ ಹತ್ರ ಏನೋ ಅಂತ ಕೇಳ್ತೀನಿ,
ನಡೆಸ್ಕೊಡ್ತೀರಾ? ಆರ್ತಿಗೆ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. ನೀನು ಆಮೇಲೆ ಏನು ಬೇಕಾದರೂ ಕೇಳು, ನಾನು ನಡೆಸ್ಕೊಡ್ತೀನಿ. ಈಗ ಹೋಗ್ಬೇಕು ಬಾ. ನಾನು ಆಮೇಲೆ ಹೇಳಿದ್ರು ನೀವು ಕೇಳಿದ್ರು ಪ್ರಯೋಜನ ಇಲ್ಲ. ನಾನು ಈಗಲೇ ಹೇಳಬೇಕು, ನೀವು ಈಗಲೇ ಕೇಳಬೇಕು. ಆಯ್ತು ಆರ್ತಿ, ಟೈಮ್ ಮೀರ್ತಾ ಇದೆ, ಕಾರಲ್ಲಿ ಹೋಗ್ತಾ ಮಾತಾಡೋಣ ಬಾ. ನಾನು ಈಗಲೇ ಮಾತಾಡಬೇಕು ಪ್ಲೀಸ್. ಆಯ್ತು, ಅದೇನು ಬೇಗ ಹೇಳು. ಚಿರು ಶ್ರದ್ಧ ಮಾಡೋದು ಬೇಡ. ಚೈತ್ರ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನೀನೇ ಹೊರ್ಗಡೆ ಬಾ, ಇಲ್ಲೇ ಆಟಾಡೋಣ. ನಂಗೆ ಹೊಸ ಫ್ರೆಂಡ್ ಸಿಕ್ಕಲು ಅಂತ ಆಸೆಯಿಂದ ಬಂದೆ, ಆದರೆ ಬಿಡು, ನಾನು ಯಾವಾಗಲೂ ಒಂಟಿನೆ. ಶ್ರದ್ಧ ನಿಲ್ಸೋದ ಏನ್ ಹೇಳ್ತಿದ್ಯಾ ಆರ್ತಿ? ನಿಂಗೆ ತಲೆ ಕೆಟ್ಟಿದ್ಯಾ? ಅದು ಹಾಗಲ್ಲ ರೀ, ಇವತ್ತು ಚಿರು ಶ್ರಾದ್ಧ ಆಗ್ಬಿಟ್ರೆ ಅವ್ನು ನಮ್ಮಿಂದ ದೂರ ಹೊರಟೋಗ್ತಾನೆ. ಆರ್ತಿ, ದೂರ ಹೊರಟೋಗ್ತಾನೆ ಅಂದ್ರೆ ಏನರ್ಥ? ಏನ್ ಇಷ್ಟ ದಿನ ನಮ್ಮ ಹತ್ರ ಇದ್ದ? ಚಿರು ಶ್ರಾದ್ಧ ಮಾಡ್ಬೇಕು, ಅವ್ನಿಗೆ ಮುಕ್ತಿ ಕೊಡಿಸ್ಬೇಕು, ಅವ್ನಿಗೆ ಶಾಂತಿ ಕೊಡಿಸ್ಬೇಕು ಅಂತ ಎಲ್ರು ಒದ್ದಾಡ್ತಾ ಇದ್ದಾರೆ ಆರ್ತಿ. ಆದ್ರೆ ನೀನು
ಇಷ್ಟು ದಿನ ಶ್ರಾದ್ಧ ನಿಲ್ಸಕ್ಕೆ ಟ್ರೈ ಮಾಡ್ತಿದ್ದೆ ನೀನು ಅಂತ ಗೊತ್ತೇ ಇರಲಿಲ್ಲ. ನಿನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಗೌರವ ಎಲ್ಲ ಹೊಟ್ಟೋಯ್ತು, ಎಲ್ಲ ಮಣ್ಪಾಲಾಗೋಯ್ತು. ನೀವು ನನಗೇನು ಬೇಕಾದ್ರೂ ಬೈರಿ, ಇವತ್ತು ಚಿರು ಶ್ರಾದ್ಧ ಆಗೋದಕ್ಕೆ ನಾನು ಬಿಡಲ್ಲ, ಬಿಡಲ್ಲ. ಆರ್ತಿ ಕೈ ತಗಿ, ಸಮಯ ಮೀರ್ತಾ ಇದೆ. ನಾನು ಬಿಡಲ್ಲ ಅಂತ ಹೇಳಿದೆ.